ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಮಾಡಬೇಕು ಅಂತ ಅವರು ಒಕ್ಕೂಟದ ಕೆಲವು ಪಕ್ಷಗಳು ಹೇಳಿರ್ತಕ್ಕಂಥದ್ದು. ಕರ್ನಾಟಕದವರಿಗೆ ಮತ್ತೊಂದು ಅವಕಾಶ ಸಿಗುತ್ತೆ ಅನ್ನುವಂಥದ್ದು ರಾಜ್ಯದ ಕಾಂಗ್ರೆಸ್ಸಿಗರು ಇರುವಂತದ್ದು. ಇದು ಏನಾದರೂ ಒಬ್ಬ ದಲಿತ ಪಿ ಎಂ ಅನ್ನ ಬಿಂಬಿಸುವಂತದ್ದು, ಇದರಿಂದ ಬಿಜೆಪಿ ಹೆಂಗೆ? ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯನವರು ಕಾಂಗ್ರೆಸ್ನಲ್ಲಿ ಕಂಡುಬಿಡೋಕ್ಕಿಂತ ಮುಂಚೆನೆ ಕಾಂಗ್ರೆಸ್ ನಾಯಕರಾಗಿದ್ದವರು. ಇವರು ಎರಡೆರಡು ಸರಿ ಮುಖ್ಯಮಂತ್ರಿ ಆದರು. ದಲಿತರ ನಾಯಕ, ಹಿಂದುಳಿದ ವರ್ಗದ ನಾಯಕ ಅಂತ ಹೇಳ್ಕೊತಿದಾರಲ್ಲ ಅವರು. ರಾಜ್ಯದ ಬಗ್ಗೆ ಸೀಮಿತವಾಗಿ ಹೇಳೋದಾದ್ರೆ ಯಾಕೆ ಇವರೆಲ್ಲ ಸೇರಿಕೊಂಡು ಒಬ್ಬ ದಲಿತ ನಾಯಕನಾಗಲೇ ಮುಖ್ಯಮಂತ್ರಿ ಮಾಡಲಿಲ್ಲ? ಅದೇ ರೀತಿ ಎಷ್ಟು ಬಾರಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆದರು, ದಲಿತ ನಾಯಕರ ಬಗ್ಗೆ ಹಿಂದುಳಿದ ನಾಯಕರುಗಳ ಬಗ್ಗೆ ಅವ್ರಿಗೆ ಆಸಕ್ತಿ ಇದ್ದಿದ್ರೆ ಆಗಲೇ ಒಂದು ಟರ್ನ್ ಬಿಟ್ಕೊಡ್ಬೋದಿತ್ತು. ಜಗಜೀವನ್ ರಾಮ್ ಅನ್ನ ಆ ಸಂದರ್ಭದಲ್ಲಿ ಯಾಕೆ ಆ ಕಡೆ ಗಮನ ಕೊಡಲಿಲ್ಲ? ಆ ಸಂದರ್ಭದಲ್ಲಿ ಯಾಕೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗಮನ ಕೊಡಲಿಲ್ಲ? ಇವರಿಗೆ ಹಿಂದುಳಿದವರು ದಲಿತರು ಅನ್ನೋದು ರಾಜಕೀಯ ದಾಳ. ನಾವು ಹಿಂದುಳಿದವ್ರನ್ನ ದಲಿತರನ್ನ ನೋಡಿ ಮುಖ್ಯಮಂತ್ರಿ ಅಭ್ಯರ್ಥಿ ನಾವು ಮಾಡಿದ್ದೇವೆ, ಯಾವಾಗ ನೂರಕ್ಕೆ ನೂರು ನರೇಂದ್ರ ಮೋದಿ ಎದುರಿಗೆ ಸೋಲ್ತೀವಿ ಅನ್ನೋದು ತೀರ್ಮಾನ ಆದಾಗ ಇಡೀ ದೇಶ ಈಗ ತೀರ್ಮಾನ ಮಾಡಿದೆ. ಇದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನವರು ವೈಯಕ್ತಿಕವಾಗಿ ಹೋಗಿ ಕೇಳಿಬೇಕಾರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅಂತ. ನಮ್ಮ ದೇಶಕ್ಕೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಮಾತನ್ನು ಖಾಸಗಿಯಾಗಿ ಕಾಂಗ್ರೆಸ್ನವ್ರ ಹತ್ರ ಮಾತಾಡಿದ್ರು ಕೂಡ ದೇಶ ಚೈತ ದೃಷ್ಟಿಯಿಂದ ಮೋದಿ ಆಗಬೇಕು ಅಂತಾರೆ. ಹೀಗಿರಬೇಕಾದ್ರೆ ಸೋಲಂಥ ಸಂದರ್ಭದಲ್ಲಿ ನಿಮ್ಗೆ ಇದ್ದಕ್ಕಿದ್ದಂಗೆ ಮಲ್ಲಿಕಾರ್ಜುನ ಖರ್ಗೆ ನೆನಪಾಯಿತು. ಪಾಪ ಖರ್ಗೆ ಅವ್ರು ದೊಡ್ಡ ಮಾತಾಡಿದ್ದಾರೆ. ಏನು ಹೇಳಿದ್ರು? ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂದರೆ ಅವ್ರಿಗೂ ವಿಶ್ವಾಸ ಇಲ್ಲ, ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಮನೆ ಖರ್ಗೆಯವ್ರಿಗೂ ಕೂಡ ಇಲ್ಲ. ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆಯವರ ಹೆಸರನ್ನ ಹೇಳಿದ್ರೆ ಯಾರು? ಕಾಂಗ್ರೆಸ್ನವರಲ್ಲ, ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್. ಗಮನಿಸಿ ನೀವು, ಇಡೀ ದೇಶದಲ್ಲಿರುವಂತಹ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸೇರಿ ಅದನ್ನ ಯಾರ ಸ್ವಾಗತ ಮಾಡಿದ್ರ? ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ಅವ್ರು ಘೋಷಣೆ ಮಾಡಿದ್ದು, ಬೇರೆ ಪಕ್ಷದವ್ರು ಘೋಷಣೆ ಮಾಡಿದರೆ ನಂಗೆ ತುಂಬ ಸಂತೋಷ, ನಾವು ಇದನ್ನು ಸ್ವಾಗತ ಮಾಡ್ತೀವಿ. ಕಾಂಗ್ರೆಸ್ಸಿನ ಇಡೀ ದೇಶದ ಒಬ್ಬ ನಾಯಕನು ಕೂಡ ಅದನ್ನು ಘೋಷಣೆ ಮಾಡಲಿಲ್ಲ, ಅದಕ್ಕೆ ಬೆಂಬಲ ಕೊಡಲಿಲ್ಲ. ಯಾಕೆ? ಅಲ್ಲಿ ಡಿಕ್ಟೇಟರ್ ಇದ್ದಾರೆ. ನೀನು ಹೆಂಗೆ ಸ್ವಾಗತ ಮಾಡಿದೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ? ಈ ಭಯ ಇದೆ ಅವರಿಗೆ. ನಾನು ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಸ್ವತಂತ್ರ ಬಂದಾಗಿಂದ ಇಲ್ಲಿ ತನಕನು ಕೂಡ ದಲಿತರನ್ನ ಹಿಂದುಳಿದವ್ರನ್ನ ಕಾಂಗ್ರೆಸ್ ಪಕ್ಷ ನಿಮ್ಮನ್ನು ಉದ್ಧಾರ ಮಾಡ್ತೀವಿ ಉದ್ಧಾರ ಮಾಡ್ತೀವಿ ಅಂತ ದಾಳವನ್ನ ಬಳಸ್ಕೊಂಡು ಅವರಿಗೆ ಪ್ರಧಾನಮಂತ್ರಿ ಸ್ಥಾನವೂ ಕೊಡದೇನೆ ಈಗ ಬೇರೆ ಯಾರೋ ಅವ್ರ ಹೆಸರೇಳಂತ ಸ್ಥಿತಿ ಬಂದಿದೆ. ಅದೊಂದು ಸ್ವಲ್ಪ ಸಂತೋಷ. ಅಲ್ಲ, ಮುಖ್ಯಮಂತ್ರಿ ಮಾಡಿಲ್ಲ, ನಾನು ಅದೇ ಹೇಳ್ತಿರೋದು. ಈಗ ಮೊನ್ನೆ 135 ಸೀಟ್ ಗೆದ್ದರಲ್ಲ, ಅವರಲ್ಲಿ ಎರಡು ಗುಂಪು ಆಯ್ತಲ್ಲ, ಒಂದು ಕಡೆ ಸಿದ್ದರಾಮಯ್ಯ, ಒಂದು ಕಡೆ ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಹೇಳಿದ್ರೇನು? ನನಗೆ ಮಾಡಿದ್ರೂ ಪರವಾಗಿಲ್ಲ, ಮಲ್ಲಿಕಾರ್ಜುನ ಖರ್ಗೆ ಮಾಡಿ, ಸಿದ್ದರಾಮಯ್ಯ ಬೇಡ. ನಾನೇನು ಹೊಸದಾಗಿ ಹೇಳ್ತಿಲ್ಲ, ಇದು ನಿಮ್ಮ ಪತ್ರಿಕೆ ನಿಮ್ಮ ಟಿ ವಿಗಳಲ್ಲೇ ನೋಡಿದ್ದು. ಇಲ್ಲಾಂದರೆ ನೀವು ಹೇಳಿ, ಡಿ ಕೆ ಶಿವಕುಮಾರ್ ಹಿಂಗೆ ಹೇಳಿದ್ರೆ ನೀವು ಯಾಕೆ ಹೇಳ್ತೀರಿ ಅಂತ. ಸಿದ್ದರಾಮಯ್ಯ ಬೇಡ, ಮಲ್ಲಿಕಾರ್ಜುನ ಖರ್ಗೆ ಆಗಬೇಕು ಅಂತ ಅವಾಗ ಹೇಳಿದರು ಕೇಂದ್ರ ನಾಯಕರು. ಅವಾಗ ಈ ದಲಿತ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇವರು ಮುಖ್ಯಮಂತ್ರಿ ಮಾಡಬೇಕು ಅಂತ ನೆನಪು ಅವ್ರಿಗೆ ಬರಲಿಲ್ಲ. ಒಂದೇ ಒಂದು ಪದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಕೇಂದ್ರ ನಾಯಕರು ಹೇಳಿದ್ದಿದ್ರೆ ಇಷ್ಟೊತ್ತಿಗೆ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.